ಸೊ ಅವ್ರ ಪ್ರೆಸ್ ಕಾನ್ಫರೆನ್ಸ್ ಬರ್ಬೇಕಾದ್ರೆ ನೋಡಿ ಈ 100ನ ನೀನು ಟೈಗರ್ಗೆ ದಯವಿಟ್ಟು ಡೆಡಿಕೇಟ್ ಮಾಡೋಬಿಟ್ಟು. ಸೊ ಇದು ಯಾರೋ ಕ್ವಶನ್ ಕೇಳಿದ್ರು, ಹೌದು ದಿಸ್ 100 ಐ ಡೆಡಿಕೇಟ್ ಫಾರ್ ಟೈಗರ್ ಕನ್ಸರ್ವೇಷನ್. ಬಾಬಾ ಸ್ಟೇಟ್ಮೆಂಟ್ ಕೊಡ್ತಾರೆ. ಸಚಿನ್ ಅಂದರೆ 2-3 ದಿವಸದ ಮುಂಚೆನೆ ಅವರು ಇದ್ರೊಳಗೆ ಹೋಗ್ಬಿಡ್ತಾರೆ, ರೂಮ್ ಒಳಗಿದ್ಬಿಟ್ರೆ ಲೋಕದೊಳಗೆ ಕ್ರಿಕೆಟು ಅಷ್ಟೇ. ಹೌದು, 8 ಅಡಿ 4 ಅಡಿಗೆ 8 ಅಡಿ ಫ್ಲ್ಯಾಕ್ಸ್ ಇದಾಕ್ಬಿಟ್ಟು ಇಂಡಿಯನ್ ಟೀಮ್ ಇದ್ರ ಕ್ಯಾಂಪ್ ಒಳಗೆ ಹಾಕ್ಸ್ತಿದ್ದೆ. ಪಾಪ ವೆಂಕಟೇಶ್ ಪ್ರಸಾದ್ ಭಾಳ ಇಂಟ್ರೆಸ್ಟ್ ತಗೊಂಡು ಆ ಇದನ್ನ ಬ್ಯಾನರ್ಸ್ ಎಲ್ಲ ಹಾಕು, ವೈಲ್ಡ್ ಲೈಫ್ಗೆ ಏನಾರು ಮಾಡು. ನ್ಯೂಜಿಲೆಂಡ್ ಒಳಗೆ ಸಚಿನ್ ತೆಂಡೂಲ್ಕರ್ಗೆ ಹೇಳಿದೆ. ಸೊ ಎಲ್ಲೆಲ್ಲಿ ಕ್ರಿಕೆಟ್ ಇತ್ತು, ಕೆನಡಾಗೂ ಹೋಗಿದ್ದೀನಿ ಟೀಮ್ ಜೊತೆಗೆ, ವರ್ಲ್ಡ್ ಕಪ್ ಇರಲಿ, ನ್ಯೂಜಿಲೆಂಡ್ ಇರಲಿ, ಆಸ್ಟ್ರೇಲಿಯಾ ಇರಲಿ, ಸೌತ್ ಆಫ್ರಿಕಾ ಇರಲಿ, ಇಂಗ್ಲೆಂಡ್ ಇರಲಿ, ವೆಸ್ಟ್ ಇಂಡೀಸ್ ಇರಲಿ, ಜಿಂಬಾಬ್ವೆ ಇರಲಿ, ಮಹೇಂದ್ರಗೆ ಯಾವ ಮಾವತ್ ಜೊತೆ ಪಳಗಿದೆಯೋ ಅವನ ಜೊತೆ ಇರಬೇಕು, ಆನೆಗೆ ಮಾವತ್ ಯಾರು ಪಳಗಿದ್ದಾರೋ ಅವ್ರ ಜೊತೆ ಇರಲಿ. ಈ ಶಿಫ್ಟಿಂಗ್ ಆಫ್ ಎಲಿಫೆಂಟ್ಸ್ ಎಲ್ಲ ಒಂದು ಕಡೆ ಏನೋ ಎಡವಟ್ಟು ಇರ್ಬೋದು, ಯಾಕಂದ್ರೆ ನೀವು ಹೇಳ್ದಂಗೆ ದುಬಾರೆ ಅಂದೇ ಅದು ಮುಡ್ತಿಲ್ಲ, ಬರೇ ಮತ್ತಿಗೌಡನ್ ಮುಡ್ತಿದ್ದೀರಾ, ಕ್ವಾರಿಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಇದೆಲ್ಲ ಸ್ಟಾಪ್ ಮಾಡ್ತೀರಾ? ಕಾನ್ಫರೆನ್ಸ್ ಮಾಡೋದು ದೊಡ್ಡದಲ್ಲ, ಎಲ್ಲ ಎಕ್ಸ್ಪರ್ಟ್ಗಳು ಬರ್ತಾರೆ, ಕೆಲವರು ಮಾತಾಡ್ಬಿಟ್ಟು ಹೋಗ್ತಾರೆ, ಇದನ್ನೆಲ್ಲ ಎತ್ತೀರಾ, ಎಕೋಟೂರಿಸಮ್ ಇದಿಂದೆಲ್ಲ ಜನದ ಎತ್ತೀರಾ, ಹೋಮ್ ಸ್ಟೇಗಳು ಎತ್ತೀರಾ, ರಾಂಚ್ಗಳು ಎತ್ತೀರಾ, ರಿಸೋರ್ಟ್ಗಳು ಮುಡ್ತೀರಾ, ಟ್ರಾನ್ಸ್ಫರ್ ಆಗ್ತಾರೆ, ತಿರ್ಗಾ ಇನ್ನೊಬ್ಬರು ಬರ್ತಾರೆ, ಎ ಬಿ ಸಿ ಡಿ ಅವ್ರಿಗೆ ಕಲಿಬೇಕು ಅವರು, ತಿರ್ಗಾ ಇಟ್ ಇಸ್ ದ ಸೇಮ್ ತಮಾಷೆ. ವಿ ವಿಲ್ ಸೆಂಡ್ ಒನ್ ಟೀಮ್ ಟು ಸೌತ್ ಆಫ್ರಿಕಾ, ಹೋದ್ರು ಒಂದು ಟೀಮು ಎಕ್ಸ್ಪರ್ಟ್ ಟೀಮ್ ಸೌತ್ ಆಫ್ರಿಕಾಗೆ ಹೋಗ್ಬಿಟ್ಟು ಕ್ರೂಗರ್ ಒಳಗೆ ಆ ಆನೆಗಳನ್ನ ಹೆಂಗೆ ನೋಡ್ಕೋತಾ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಆ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಇದು ಈಗ ಕರ್ನಾಟಕ ಸರ್ಕಾರ ಒಂದು ಇಂಟರ್ನ್ಯಾಷನಲ್ ಎಲಿಫೆಂಟ್ ಕಾನ್ಫರೆನ್ಸ್ ಮಾಡ್ತಿದ್ದಾರೆ, ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಮಿಟಿಗೇಷನ್ ಅಂದ್ಬಿಟ್ಟು. ಗುಡ್, ಮಾಡಲಿ, ಬೇಡ ಅಂತಿಲ್ಲ. ಇದನ್ನು ಪಾಪ ನಮ್ಮ ಮಿನಿಸ್ಟ್ರು ಫಾರೆಸ್ಟ್ ಮಿನಿಸ್ಟ್ರು ಈಶ್ವರ್ ಖಂಡ್ರೆ ಅವರು ಒಂದು ಸದನ್ ಫಾರೆಸ್ಟ್ ಇವ್ರನ್ನೆಲ್ಲ ಕರೆದು ಒಂದು ಬಂದಿಪುರವಾಗಿ ಮೀಟಿಂಗ್ ಮಾಡಿದ್ರು. ಈ ಥರ ಎಲ್ಲರೂ ನಾವೆಲ್ಲ ಕೈ ಜೋಡಿಸಿ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಮಿಟಿಗೇಷನ್ಗೆಲ್ಲ ಮಾಡಬೇಕಂದ್ಬಿಟ್ಟು ತಮಿಳ್ನಾಡು ಕೇರಳ ಎಲ್ಲ ಬಂದಿದ್ರು, ಮಾತಾಡ್ಕೊಂಡು ಹೋಗಿದ್ದಾರೆ ಅಂತ. ಅದರಿಂದ ಇವ್ರು ನೆಕ್ಸ್ಟ್ ಏನೇನು ಹೇಳಿದರೆ ಇಂಟರ್ ಒಂದು ಕಾನ್ಫರೆನ್ಸ್ ಮಾಡೋಣ, ಇದು ಸಾಲ್ವ್ ಮಾಡೋಣ ಅಂದ್ಬಿಟ್ಟು. ಮಾಡಲಿ, ಬೇರೆ ಅಂತಿಲ್ಲ, ನಾವು ಮಾಡಲಿ, ದಯವಿಟ್ಟು ಮಾಡಲಿ, ಎಲ್ರಿಗೂ ಇನ್ನೂ ಸ್ವಲ್ಪ ಬುದ್ಧಿ ಬೆಳೀಲಿ, ಏನಾಗಬೇಕು. ನಾನು ಒಂದೇ ಒಂದು ಪ್ರಶ್ನೆ ಕೇಳೋದು, ಬೇರೆ ಕಾನ್ಫರೆನ್ಸ್ ಮಾಡಿಬಿಟ್ಟು ಬಿಟ್ಟರೆ ಆಗೋದಿಲ್ಲ. ಈಗ ಎಲ್ರಿಗೂ ಗೊತ್ತಿರೋ ವಿಷಯ ಏನು, ಇದು ಮಿಟಿಗೇಷನ್ ಆಗ್ತಾ ಇಲ್ಲ, ಏನಕ್ಕೆ ಕಾರಿಡಾರ್ ಇದು ಮಾಡಿಬಿಟ್ಟಿದ್ವಿ, ಫ್ರಾಗ್ಮೆಂಟ್ ಮಾಡಿದ್ವಿ, ಹಾಳು ಮಾಡಿಬಿಟ್ಬಿಟ್ಟಿದ್ದೀವಿ ಈಗ, ಆಯಿತಾ? ಅದನ್ನು ನಾವು ಫಸ್ಟು ರೀಕನ್ಸ್ಟ್ರಕ್ಟ್ ಮಾಡಬೇಕು. ಅದು ಇದ್ದಿದ್ದು ಅನಿಮಲ್ ಕಾರಿಡರ್ ಬಿಟ್ಟರೆ ಅದು ಪಾಟಿಗೆ ಅದು ಹೋಗ್ತಾ ಇತ್ತು, ಅದನ್ನು ನಾವು ಇಷ್ಟಂಕ ಏನು ಮಾಡಿಲ್ಲ. ಬಟ್ ಅದನ್ನು ನೀವು ಕಾನ್ಫರೆನ್ಸ್ ಮಾಡಿ ಅದರಿಂದ ಏನು ಹೇಗೆ ಮಾಡಬೇಕು ಅದು ಮಾಡಿದವರೆ, ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಈಗ ನಾನು ಹಿಂದಕ್ಕೆ ಹೋದಾಗ ಒಂದು ಗಜಾ ರಿಪೋರ್ಟ್ ಆಗಿತ್ತು, ಸೋಮೋಟ ಆಗಿ ನಮ್ಮ ಆನರಬಲ್ ಹೈಕೋರ್ಟು ಆನೆಗಳಿಗೆ ಭಾಳ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಅವ್ರು ಇದೊಂದು ಮಾಡಿದಾಗ ಗೌರ್ಮೆಂಟ್ಗೆ ಚಾರ್ಜ್ ಮಾಡಿ ನೀವು ಇದು ಮಾಡಬೇಕು ಅಂದ್ಬಿಟ್ಟು. ಕೊನೆಗೆ ಏನು ಮಾಡ್ತಾರೆ ಇವರು, ನಮ್ಮ ಗೌರ್ಮೆಂಟು, ವಿ ವಿಲ್ ಸೆಂಡ್ ಒನ್ ಟೀಮ್ ಟು ಸೌತ್ ಆಫ್ರಿಕಾ, ಹೋದ್ರು ಒಂದು ಟೀಮು ಎಕ್ಸ್ಪರ್ಟ್ ಟೀಮ್ ಸೌತ್ ಆಫ್ರಿಕಾಗೆ ಹೋಗ್ಬಿಟ್ಟು ಕ್ರೂಗರ್ ಒಳಗೆ ಆ ಆನೆಗಳನ್ನ ಹೆಂಗೆ ನೋಡ್ಕೋತಾ ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಮಾಡಿದ್ರು. ಆ ಸಿಚುವೇಶನೇ ಬೇರೆ, ಆ ಲ್ಯಾಂಡ್ಸ್ಕೇಪೇ ಬೇರೆ, ನಮ್ಮ ಲ್ಯಾಂಡ್ಸ್ಕೇಪೇ ಬೇರೆ, ಸಿಚುವೇಶನ್ಸ್ ಆರ್ ಡಿಫ್ರೆಂಟ್. ಅಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಇರೋದು ಕಡಿಮೆ, ನಾವಿರೋ ಪಾಪ್ಯುಲೇಷನ್ ಜಾಸ್ತಿ. ಈಗ ಹೋದ್ರು ರಿಪೋರ್ಟ್ ತಂದರು, ಈಗ ಈ ಥರ ಸೌತ್ ಆಫ್ರಿಕಾ ಏನಾಯ್ತು ಅದು ರಿಪೋರ್ಟ್? ಏನೂ ಆಗಿಲ್ಲ, ಇದ್ದವರೆಲ್ಲ ಯಾರು ಹೋಗಿ ಬಂದರು ಸೌತ್ ಆಫ್ರಿಕಾಗೆ, ಒಬ್ಬರೂ ಇಲ್ಲ ಬಂದರು, 3 ತಿಂಗಳಿಗೆ ಜನ ಟ್ರಾನ್ಸ್ಫರ್ ಇದ್ದವರು ಏನು, ವಾಟ್ ಇಸ್ ದ ಪಾಯಿಂಟ್? ಈ ಮೀಟಿಂಗ್ ಮಾಡ್ತಾರೆ, ಮಾಡಲಿ, ಬೇಡ ಅಂತಿಲ್ಲ. ಆಮೇಲೆ ಏನು, ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ದೇರ್ ಹ್ಯಾಸ್ ಟು ಬಿ ಇದು ಏನಂದರೆ ಒಂದು ಫ್ಯೂಚರ್ಗೆ ಒಂದು ಪ್ಲಾನ್ ಇರಬೇಕು, ಈ ಥರ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು. ಈಗ ಸರ್ಕಾರ ಮಾಡ್ಬೋದು ಈ ಥರ ಮಾಡಬೇಕು ಅಂದ್ಬಿಟ್ಟು, ಬಟ್ ಡಿಪಾರ್ಟ್ಮೆಂಟ್ ಅದೇನೆ ಅದನ್ನು ರನ್ ಮಾಡಬೇಕು. ಈಗ ಒಂದು ಮಿನಿಸ್ಟ್ರು ಒಳ್ಳೆತನದಿಂದ ಅದನ್ನು ಮಾಡಿಸಿದ್ದಾರೆ, ಇದು ಮಾಡಬೇಕು, ಮಿಟಿಗೇಷನ್ ಇದೆ, ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು. ಅದು ಯಾರು ಮಿನಿಸ್ಟ್ರ ಮಾಡ್ತಾರೆ? ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಅದನ್ನು ಮಾಡಬೇಕಾದ್ರದ್ದು ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಅವ್ರು ಅದನ್ನು ಫಾಲೋಅಪ್ ಮಾಡಬೇಕು, ಆ ಕಂಟಿನ್ಯೂಟಿ ಇರಬೇಕು. ಈ ಆಫೀಸರ್ ಇಸ್ ಸೆಲೆಕ್ಟೆಡ್ ಫಾರ್ ಮೆಟಿ ಇದು ಇದಕ್ಕಂದರೆ ಎಲಿಫೆಂಟ್ ಟಾಸ್ಕ್ ಇದ್ರೊಳಗೆ ಇದ್ದರೆ, ಕಮಿಟಿಯೊಳಗಿದ್ದರೆ ಅವರು ಒಂದು ಅಟ್ಲೀಸ್ಟ್ 5 ಇಯರ್ಸ್ ಇರಬೇಕು ಕಂಟಿನ್ಯೂಸ್ ಪ್ರೋಸೆಸ್ಸು. ಅದನ್ನ ಒಂದು ದಾರಿಗೆ ತಗೊಂಡು ಒಂದು ಇದಕ್ಕೆ ಬಿಟ್ಟರೆ ಕಂಟಿನ್ಯೂಟಿ ಇರುತ್ತೆ, ಮುಂದಕ್ಕೆ ಅವರು ಬಂದು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಇದು ಆಗ್ತಾ ಇಲ್ಲ, ಟ್ರಾನ್ಸ್ಫರ್ ಆಗ್ತಾರೆ, ತಿರ್ಗಾ ಇನ್ನೊಬ್ಬರು ಬರ್ತಾರೆ, ಎ ಬಿ ಸಿ ಡಿ ಅವ್ರಿಗೆ ಕಲಿಬೇಕು ಅವರು, ತಿರ್ಗಾ ಇಟ್ ಇಸ್ ದ ಸೇಮ್ ತಮಾಷೆ, ಸೇಮ್ ಸೈಕಲ್. ಯಾರು ಸಫರ್ ಆಗ್ತಿರೋದು? ರೈತರು ಮತ್ತು ನಮ್ಮ ಆನೆಗಳು.
ಸೊ ಇದಕ್ಕೆ ನಾವು ಕಾನ್ಫರೆನ್ಸ್ ಮಾಡಿ, ಈ ಕಾನ್ಫರೆನ್ಸ್ ಆಗಿದ ಮೇಲೆ ನೀವು 5 ಇಯರ್ಸ್ ಒಳಗೆ ಅವರ್ ಯು ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್, ನೀವು ಇದನ್ನ ಕಾರಿಡರ್ನ ರಿಟ್ರಾಕ್ಟ್ ಮಾಡ್ತೀರಾ, ರೀಕನ್ಸ್ಟ್ರಕ್ಟ್ ಮಾಡ್ತೀರಾ, ಇದನ್ನೆಲ್ಲ ಎತ್ತೀರಾ, ಎಕೋ ಟೂರಿಸಮ್ ಇದಿಂದೆಲ್ಲ ಜನದ ಎತ್ತೀರಾ, ಹೋಮ್ ಸ್ಟೇಗಳು ಎತ್ತೀರಾ, ರಾಂಚ್ಗಳು ಎತ್ತೀರಾ, ರೆಸಾರ್ಟ್ಗಳು ಮುಡ್ತೀರಾ, ಕ್ವಾರಿ ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅದೆಲ್ಲ ಸ್ಟಾಪ್ ಮಾಡ್ತೀರಾ, ಲೀನಿಯರ್ ಪ್ರಾಜೆಕ್ಟ್ ಸ್ಟಾಪ್ ಮಾಡ್ತೀರಾ, ಇದು ನೀವು ತನ್ನಿ. ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಕಾನ್ಫರೆನ್ಸ್ ಮಾಡೋದು ದೊಡ್ಡದಲ್ಲ, ಎಲ್ಲ ಎಕ್ಸ್ಪರ್ಟ್ಗಳು ಬರ್ತಾರೆ, ಕೆಲವರು ಮಾತಾಡ್ಬಿಟ್ಟು ಹೋಗ್ತಾರೆ, ಅವ್ರಿಗೆಲ್ಲ ಇದೆಲ್ಲ ಪಳಗಿರೋರೆ, ಎಷ್ಟೋ ವರ್ಷಗಳಿಂದ ಇದರೊಳಗೆ ಇದ್ದಾರೆ ಅವರೇನು, ಅವ್ರಿಗೇನು ಹೊಸದಲ್ಲ. ಈಗ ಕಮಿಟಿ ನೋಡಿದ್ರೆ ಎಲ್ಲ ಪಳಗಿರೋರೆ, ಎಲ್ಲ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಅಂದ್ಬಿಟ್ಟು ಹೌದು. ಆಮೇಲೆ ಏನಂತ ಕ್ರೆಡಿಬಿಲಿಟಿ ಏನಿದೆ ಇದಕ್ಕೆ, ಈಗ ಸುರೇಂದ್ರ ವರ್ಮಾ ಅಂದರೆ ನಾವೆಲ್ಲ ಯಾವತ್ತೂ ನಿಂತ್ಕೊಂಡು ನಮಸ್ಕಾರ ಆಗ್ತೀವಿ. ಫೀಲ್ಡ್ ವರ್ಕ್ ಮಾಡಿರೋದು ಸೈಂಟಿಸ್ಟು, ಎಲಿಫೆಂಟ್ ರಿಸರ್ಚ್ ಒಳಗೆ ಸಖತ್ತಾಗಿ ಮಾಡಿದ್ದಾರೆ. ಇನ್ನೊಬ್ಬರು ಅವಿನಾಶ್ ಕೃಷ್ಣನ್ ಮಾಡಿದ್ದಾರೆ, ನಮ್ಮ ಡಾಕ್ಟರ್ ಸುಕುಮಾರ್ ಮಾಡಿದ್ದಾರೆ, ನಮ್ಮ ಮಧು ಸುಧನ್ ಅಂತಿದ್ರು, ಅವ್ರು ಯಾ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಬಿಕಾಸ್ ಈಸ್ ಡನ್ ಫ್ಯಾಂಟಾಸ್ಟಿಕ್ ವರ್ಕು. ಇನ್ನೊಂದು ಕಡೆ ಫೀಲ್ಡ್ ಒಳಗೆ ಇದ್ದವರು ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಏನಾಗ್ತಿದೆ ಅಂದರೆ ಡಿ ರಾಜ್ಕುಮಾರ್ ಇದ್ದಾರೆ. ಮಾಡಿ ಕಾನ್ಫರೆನ್ಸ್ ಮಾಡಿ, ನಮ್ಗೆ ಇಲ್ಲ ಅಂತಿಲ್ಲ. ಆ್ಯಡ್ಸ್ ಆಫ್ ಟು ವಾಟ್ ಎವರ್ ದ ಎಫರ್ಟ್ಸ್ ಆರ್ ಇಂಟರ್ನ್ಯಾಷನಲ್ ಎಲಿಫೆಂಟ್ ಕಾನ್ಫರೆನ್ಸ್. ಅಲ್ಲಿಂದ ಮುಂದಕ್ಕೆ ಏನು, ವಾಟ್ ಇಸ್ ದಿ ಹೌ ಆರ್ ವಿ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ಡು ವಿ ಹ್ಯಾವ್ ದಿ ಪೊಲಿಟಿಕಲ್ ವಿಲ್? ಡು ವಿ ಹ್ಯಾವ್ ದ ಮನಿ? ಡು ವಿ ಹ್ಯಾವ್ ದ ಆಫೀಸರ್ಸ್, ಕಮಿಟೆಡ್ ಆಫೀಸರ್ಸ್? ಡು ವಿ ಹ್ಯಾವ್ ಕಮಿಟೆಡ್ ಎನ್ ಜಿ ಒಸ್? ಡು ವಿ ಹ್ಯಾವ್ ಕಮಿಟೆಡ್ ರಿಸರ್ಚರ್ಸ್, ಎಲಿಫೆಂಟ್ ರಿಸರ್ಚರ್ಸ್? ಇರೋದೊಂದು ಇಷ್ಟು 5-6 ಜನ ಇದಾರಷ್ಟೇ, ಹೆಸರುಗಳು ಹೇಳ್ಬೇಕಂದ್ರೆ ಒಳ್ಳೆ ಕ್ರೆಡಿಬಲ್ ಜನಕ್ಕೆ, ಮಿಕ್ಕಿದವರೆಲ್ಲ ದೇ ಡೋಂಟ್ ಹ್ಯಾವ್ ಇಟ್. ಫಾರೆಸ್ಟ್ ಇರ್ತಾರೆ, ಸೀನಿಯರ್ ಆಫೀಸರ್ಸ್ ಇರ್ತಾರೆ ಕಮಿಟಿ ಒಳಗೆ, ನಾಳೆ ಟ್ರಾನ್ಸ್ಫರ್ ಆಗ್ತಾರೆ, ರಿಟೈರ್ ಆಗ್ತಾರೆ. ಸೊ ವೇರ್ ಆರ್ ವಿ ಗೋಯಿಂಗ್? ಈಗ ಅಬ್ಸಲ್ಯೂಟ್ಲಿ ಪ್ಲಾನ್ ಇಲ್ಲ. ನಾನು ಹೇಳಿದ್ನಲ್ಲ, ಆಗ್ಲೇ ಹೇಳಿದ್ನಲ್ಲ, ಇವರೆಲ್ಲ ಸೌತ್ ಆಫ್ರಿಕಾಗೆ ಹೋಗಿ ಬಂದ್ರು. ಸೌತ್ ಆಫ್ರಿಕಾಗೆ ಹೋಗಿ ಬಂದಿದ್ಮೇಲೆ ಎಷ್ಟು ವರ್ಷದಿಂದ 2009, ಈಗಲೂ ಏನು ತಗೊಳ್ಳಿ, ಅದೇ ಕಥೆನೆ. ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಇಸ್ ಇನ್ಕ್ರೀಸ್ಡ್, ಎಲ್ಲಿ ಕಡಿಮೆ ಆಗಬೇಕಾಯ್ತು ಜಾಸ್ತಿ ಆಗಿದೆ. ಈಗ ಒಂದಂದ್ರೆ ಈಗ ಒಬ್ರು RFO ರೇಂಜ್ ಫಾರೆಸ್ಟ್ ಆಫೀಸರ್ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಡಬೇಕಂದ್ರೆ ಅದರ ಸೀನಿಯರ್ ಐ ಮೀನ್ ನ್ಯಾಷನಲ್ ಪೇಪರ್ಗೆ, ಇಂಡಿಯನ್ ಎಕ್ಸ್ಪ್ರೆಸ್ಗೆ, ಈ ಥರ ನಮಗೆ 9 ಆನೆ ಬರ್ತಾ ಇದೆ ಕರ್ನಾಟಕದ ಎಂದು ಕೊಟ್ಟ ಅಂದರೆ ಏನು ಇರಲೇಬೇಕು. ಆಲ್ರೆಡಿ ನಮ್ಗೆ ಗೊತ್ತು, ನಮ್ಮ ಫಾರೆಸ್ಟ್ ಚೀಫ್ ಬರೆದಿದ್ದಾರೆ ಎಲ್ಲಿಗೆ, ಬಂದಿಪುರ್ಗೆ ಬರ್ದಿ ಐ ಮೀನ್ ನಾಗರೋಳಿಗೆ ಬರೆದಿದ್ದಾರೆ, ದುಬಾರೆಯಿಂದ ಈ ಆನೆಗಳು ನಾವು ಕೊಡ್ಬೋದು ಅಂದ್ಬಿಟ್ಟು, ಮತ್ತು ದುಬಾರೆಗೆ ಬರ್ತಿದ್ದಾರೆ ಮಡಿಕೇರಿಗೆ, ಎಷ್ಟು ನಮ್ಮ ಯಾವ ಆನೆಗಳು ಕಳಿಸ್ಬೋದು ಅಂದ್ಬಿಟ್ಟು ಅವರು ಮಾಹಿತಿ ಕೇಳಿದ್ದಾರೆ, ಅವ್ರು ಅಲ್ಲಿಂದ ಕಳಿಸಿದ್ದಾರೆ ಹೆಸರುಗಳು. ಎಲ್ಲ ಒಂದು ಕಡೆ ನನಗನ್ಸ್ತದೆ ಈ ಶಿಫ್ಟಿಂಗ್ ಆಫ್ ಎಲಿಫೆಂಟ್ಸ್ ಎಲ್ಲ ಒಂದು ಕಡೆ ಏನೋ ಎಡವಟ್ಟು ಇರ್ಬೋದು. ಯಾಕಂದರೆ ನೀವು ಹೇಳ್ದಂಗೆ ದುಬಾರೆಯಿಂದ ಅದು ಮುಡ್ತಿಲ್ಲ, ಓಕೆ, ಬರೇ ಮತ್ತಿಗೌಡನ ಮುಡ್ತಿದ್ದೀರಾ. ಸೊ ಏನಾಗುತ್ತೋ ನೋಡಬೇಕು. ಯಾಕಂದ್ರೆ ನಾನು ಇವತ್ತು ಯಾವತ್ತೂ ಹೇಳ್ತೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ನನಗೆ ಅವ್ರ ಬಗ್ಗೆ ನನಗೆ ಭಾಳ ದೊಡ್ಡ ಇದಿದೆ, ಐ ಹ್ಯಾವ್ ಎ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ದೆಮ್, ಬಿಕಾಸ್ ನನಗೆ ಗೊತ್ತು ಎಷ್ಟು ಕಷ್ಟ ಇದೆ ಕೆಲಸ ಆನ್ ಫೀಲ್ಡ್ ಮಾಡೋಕ್ಕೆ. ಬಟ್ ಆದ್ರೂ ಏನೇ ಇದ್ರೂ ನಾವು ಹೇಳೋದು ಲೆಟ್ಸ್ ಬಿ ಟ್ರಾನ್ಸ್ಪರೆಂಟ್, ಆಗೋದು ಆಗತ್ತೆ, ಯು ಆರ್ ಆಲ್ಸೋ ಹ್ಯೂಮನ್, ಎಲ್ಲ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮುಚ್ಚಿಟ್ಟು ತಲೆನೋವು ಜಾಸ್ತಿ ಆಗತ್ತೆ. ಈಗ ಪಬ್ಲಿಕ್ಕಿಗೆ ಎಷ್ಟು ಅವೇರ್ನೆಸ್ ಇದೆ ಅಂದರೆ ಸೋಷಿಯಲ್ ಮೀಡಿಯಾ ರೀಚ್ ಜಾಸ್ತಿ ಇದೆ. ಬಟ್ ಇದ್ದಿದ್ದೇನು ಸುದ್ದಿ, ಇವತ್ತು ಬೆಳಗ್ಗೆ ನಾವು ಮಾತಾಡಿದಾಗ ಇಲ್ಲ ಇಲ್ಲ ಇದು ಕಾವಡಿಗಳಿಗೆ ಪ್ರಮೋಷನ್ ಆಗಿದೆ, ಅವ್ರಿಗೆ ನಾವು ಬೇರೆ ಕಡೆ ಕಳಿಸ್ಲೇಬೇಕು. ಯಾಕಂದರೆ ಒಂದು ಕಾವಡಿ ಮಾವದ ಜೊತೆ ಕೆಲಸ ಮಾಡಿದಾಗ ಅವರು ಮಾವತ ಆದಾಗ ಅವ್ರು ಬೇರೆ ಕಡೆ ಹೋಗ್ಲೇಬೇಕು ಸುದ್ದಿ. ಸೊ ಟ್ರಾನ್ಸ್ಪರೆನ್ಸಿ ಪೇಪರಲ್ಲೆಲ್ಲ ಸುದ್ದಿ. ಹಾಂ, ಸೊ ಹೇಗೆ ಅಂದರೆ ನೋಡಿ, ಈಗ ಹಾಫ್ ಬೇಕ್ಡ್ ರಿಪೋರ್ಟ್ ಬರುತ್ತೆ, ನಮ್ಮ ರಿಯಾಕ್ಷನ್ ನನಗೆ ಬಂದಾಗ ಮಹೇಂದ್ರ ಎಲ್ಲಿದೆಯೋ ಇರಲಿ ಅಂದ್ಬಿಟ್ಟು ನಾನು ಹೇಳಿರೋದು, ಮಹೇಂದ್ರಗೆ ಯಾವ ಮಾವತ್ ಜೊತೆ ಪಳಗಿದೆಯೋ ಅವನ ಜೊತೆ ಇರಬೇಕು. ಸೊ ನಮ್ದು ವೆರಿ ಕ್ಲಿಯರ್, ಆನೆಗೆ ಮಾವತ್ ಯಾರು ಪಳಗಿದ್ದಾರೋ ಅವ್ರ ಜೊತೆ ಇರಲಿ. ನೀವು ಹಿಂದೆ ಪತ್ರಿಕೆಗಳಲ್ಲಿದ್ದಾಗ ಸೊ ಕ್ರಿಕೆಟ್ ಕಾಲಮ್ನೇ ನೀವು ಮಾಡ್ತಾ ಇದ್ರ, ಕ್ರಿಕೆಟ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಮಾಡ್ತಾ ಇದ್ರ, ಆ ನಂತರ ನೀವು ವೈಲ್ಡ್ ಲೈಫ್ ಬಂದ್ರೆ, ಅದಾದ ನಂತರ ಈ ಸುಮಾರು ಕ್ರಿಕೆಟ್ ಪ್ಲೇಯರ್ ವೈಲ್ಡ್ ಲೈಫ್ ಅಲ್ಲಿ ಕರ್ನಾಟಕದಲ್ಲಿ ಬಂದಿದ್ರು. ಸೊ ಇದು ಏನಾದರೂ ನೀವೇ ಕನ್ವಿನಿಯನ್ಸ್ ಮಾಡಿದ್ರೆ ಅವ್ರಿಗೆ ಏನ್ ಸರ್? ಅಲ್ಲ, ನಾನು ಕ್ರಿಕೆಟ್ ಬರಿಬೇಕಾದ್ರೂ ನನ್ನ ಟೈಮ್ ಆಫ್ ತಗೊಂಡು ನಾನು ಕಾರ್ಡ್ ಬಗ್ಗೆನೂ ಬರೀತಿದ್ದೆ. ಇಂಡಿಯನ್ ಎಕ್ಸ್ಪ್ರೆಸ್ ಬರೀತಿದ್ದೆ, ಡೆಕ್ಕನ್ ಹೆರಾಲ್ಡ್ ಬರೀತಿದ್ದೆ, ಟೈಮ್ಸ್ ಆಫ್ ಇಂಡಿಯಾಗೆ ಬರೀತಿದ್ದೆ, 3 ಪೇಪರ್ ಪತ್ರಿಕೆಗಳಿಗೆ ಕೆಲಸ ಮಾಡಿದ್ದೀನಿ ಆ್ಯಸ್ ಅ ಸ್ಪೋರ್ಟ್ಸ್ ರೈಟರ್, ಸ್ಪೋರ್ಟ್ಸ್ ಎಡಿಟರ್ ಆಗಿದೆ. ಸೊ ಅವಾಗ ನಾನು ಕ್ರಿಕೆಟ್ ಇದ್ರೂ ನಂದು ಮೇನ್ ಇದು ಕ್ರಿಕೆಟ್ ರೈಟಿಂಗು, ನನಗೆ ಯಾವಾಗ ಟೈಮ್ ಸಿಕ್ತೋ ನಾನು ಕಾರ್ಡ್ ಹೋಗಿ ಕಾರ್ಡ್ ಬಗ್ಗೆ ಬರೆಯೋದೆಲ್ಲ ಮಾಡ್ತಿದ್ದೆ. ಸೊ ಅದು ಎಲ್ರಿಗೂ ಗೊತ್ತಾಗ್ತಿತ್ತು, ಇವನು ಸ್ವಲ್ಪ ಕಾರ್ಡ್ ಹುಚ್ಚಿ, ಇವನಿಗೆ ಕಾರ್ಡ್ ಬಿಡೋದಿಲ್ಲ, ಅವನು
ನಂದು ಟೈಮ್ ಆಫ್ ಅಷ್ಟೇ ಇದ್ದಿದ್ದು, ಬೇರೆ ಏನು ಆ್ಯಕ್ಟಿವಿಟಿ ಇಲ್ಲ. ಕ್ರಿಕೆಟ್ ಬಿಟ್ಟರೆ ಕಾಡು, ಕಾಡು ಬಿಟ್ಟರೆ ಕ್ರಿಕೆಟ್ ಅಂತ ಇದ್ದಿದ್ದು ಮನೆ ಅಫ್ಕೋರ್ಸ್. ಸೊ ಆ ಥರ ಇದ್ದಾಗ ಪ್ಲೇಯರ್ಸ್ಗೂ ನಾನು ಹೇಳ್ತಿದ್ದೆ ಏನಾರು ಮಾಡಿ ಅಂದ್ಬಿಟ್ಟು. ನಮ್ದು ಏನಂದ್ರೆ ನನ್ನ ಪಾಟಿಗೆ ನಾನು ನನ್ನ ಕೆಲಸ ಏನು ಬರೆಯೋದು, ಅವ್ರ ಕೆಲಸ ಅವ್ರು ಹೇಗೆ ಆಡ್ತಾರೋ ನಾವು ಬರೀತಿದ್ವಿ. ಚೆನ್ನಾಗಿ ಆಡಿದ್ರೆ ಚೆನ್ನಾಗಿ ಬರಿತಿದ್ವಿ, ಏನಾದ್ರು ತಪ್ಪಾದರೂ ಅದನ್ನು ಬರೀತಿದ್ವಿ. ಸೊ ಅದು ನಮ್ಮದು ಜರ್ನಲಿಸಮ್ ಅಲ್ಲಿಗೆ ನಮ್ಮ ಡ್ಯೂಟಿ ನಾವು ಮಾಡಿ. ನನಗೆ ಏನಂದರೆ ಅಪರ್ಚುನಿಟಿ ಇದ್ದಿದ್ದಂದರೆ ಎಲ್ಲ ಪ್ಲೇಯರ್ ಜೊತೆ ಚೆನ್ನಾಗಿದ್ದೆ ನಾನು, ವಿ ಆರ್ ಅ ಗುಡ್ ರಿಲೇಷನ್. ಹೌದು, ನಾನು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದೆ ಇಂಡಿಯನ್ ಟೀಮ್ ಜೊತೆ. 14 ವರ್ಷ ಟ್ರಾವೆಲ್ ಮಾಡಿದೆ ನಾನು. ನಾನು ಸ್ಟಾರ್ಟ್ ಮಾಡಿದ್ದು 1993, 2011 ತನಕ ಹೋಗಿದ್ದೆ. ಒಂದು 2 ಇಯರ್ಸ್ ಬ್ರೇಕ್ ತೊಗೊಂಡಿದ್ದೆ. ಟ್ರಾವೆಲ್ಡ್ ವಿತ್ ದ ಟೀಮ್ ಅಕ್ರಾಸ್ ಲಾಟ್ ಆಫ್ ಇದು, ವರ್ಲ್ಡ್ ಕಪ್ ಇರಲಿ, ಟೆಸ್ಟ್, ಐ ಮೀನ್ ನ್ಯೂಜಿಲ್ಯಾಂಡ್ ಇರಲಿ, ಆಸ್ಟ್ರೇಲಿಯಾ ಇರಲಿ, ಸೌತ್ ಆಫ್ರಿಕಾ ಇರಲಿ, ಇಂಗ್ಲೆಂಡ್ ಇರಲಿ, ವೆಸ್ಟ್ ಇಂಡೀಸ್ ಇರಲಿ, ಜಿಂಬಾಬ್ವೆ ಇರಲಿ, ಕೀನ್ಯಾ ಇರಲಿ, ಪಾಕಿಸ್ತಾನ ಇರಲಿ, ಶ್ರೀಲಂಕಾ ಇರಲಿ, ಶಾರ್ಜಾ, ದುಬೈ ಇರಲಿ, ಸಿಂಗಾಪುರ್ ಇರಲಿ. ಸೊ ಎಲ್ಲೆಲ್ಲಿ ಕ್ರಿಕೆಟ್ ಇತ್ತು, ಕ್ಯಾನಡಾಗೂ ಹೋಗಿದ್ದೀನಿ ಟೀಮ್ ಜೊತೆಗೆ. ಹೋಗ್ಬೇಕಾದ್ರೆ ನಾನು ಅವ್ರ ಜೊತೆ ಎಲ್ಲ ಪಳಗಿರೋದ್ರಿಂದ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಿದ್ದೆ, ಯು ನೀಡ್ ಟು ಡೂ ಸಮ್ಥಿಂಗ್, ಯಾಕಂದ್ರೆ ಕಾರ್ಡ್ ಹೋಗ್ತಾ ಇದೆ, ಈ ಥರ ವನ್ಯಜೀವಿ ಇಶ್ಯೂಗಳಾಗ್ತಿದೆ, ಜನ ತೊಂದರೆ ಆಗಿದ್ದಾರೆ, ಮತ್ತು ಫಾರೆಸ್ಟ್ ಹೊಟ್ಟೋಗುತ್ತೆ ಅಂದ್ಬಿಟ್ಟು. ಸೊ ಅದರಿಂದ ಕೆಲವು ಜನ ಮೋಟಿವೇಟ್ ಆದರು, ಅವ್ರಿಗೂ ಇಂಟ್ರೆಸ್ಟ್ ಇತ್ತು. ಕಾರ್ಡು ಬಿಟ್ಟರೆ ಅವರು ಈಸ್ ವೆರಿ ಆ್ಯಟ್ ಪೀಸ್. ನಮ್ಮ ಜಾವಗಲ್ ಶ್ರೀನಾಥ್ಗೂ ಇರಲಿ, ಅವ್ರಿಗೂ ಇಂಟ್ರೆಸ್ಟ್ ಇದೆ. ನಮ್ಮ ರಾಹುಲ್ ರಾವಡ್ಗಿರಲಿ ಇಂಟ್ರೆಸ್ಟ್ ಇದೆ. ನಮ್ಮ ವಿನಯ್ ಕುಮಾರ್ ಇರಲಿ, ಮನೀಶ್ ಪಾಂಡೆ ಇರಲಿ, ಮಯಾಂಕ್ ಇರಲಿ, ಮಯಾಂಕ್ ಅಗರ್ವಾಲ್ ಇರಲಿ. ಸೊ ಈ ಥರ ಎಲ್ಲ ಡೇವಿಡ್ ಜಾನ್ಸನ್ ಒಬ್ಬ ಪಾಪ ತೀರ್ಕೊಂಡ್ರು, ಅವ್ರಿಗೂ ಭಾಳ ಹುಚ್ಚು. ಆ ಥರ ಸಿಕ್ಕಾಪಟ್ಟೆ ಪ್ಲೇಯರ್ಸ್ ಕರ್ನಾಟಕದಲ್ಲಿಗಿದ್ರು. ಆಮೇಲೆ ನೀವು ಹೋದರೆ ನೀವು ಸಂಜಯ್ ಮಂಜ್ರೇಕರ್ ನೋಡಿ, ಅವ್ರ ಇಂಟ್ರೆಸ್ಟ್ ವೈಲ್ಡ್ ಲೈಫು. ಸಂದೀಪ್ ಪಟೇಲ್, ಅವರು ವೈಲ್ಡ್ ಲೈಫ್, ಅವರು ಕೀನ್ಯಾವಳಿಗಿದ್ದರು ನೈರೋಬಿಯೊಳಗೆ ಆ್ಯಸ್ ಅ ಕೋಚ್ ಫಾರ್ ಕೀನ್ಯಾ ಟೀಮು. ಸೊ ಅವರೆಲ್ಲ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡೋರು. ಆಮೇಲೆ ಯೂಸುಫ್ ಪತಾನ್ ಇಟ್ಟರೆ ಕಾಡೋಗೆ ಇರ್ತಾನೆ, ಅಂತ ಹುಟ್ಟ ಹುಟ್ಟಿಗೆ ಹೋಗ್ತಾ ಇರ್ತೀವಿ ಕಾಡಿಗೆ. ಸೊ ಸಂದೀಪ್ ಪಟೇಲು ಅಷ್ಟೇ. ಸೊ ಯೂಸುಫ್ ಪತಾನ್ ಇಸ್ ಔಟ್ ಆ್ಯಂಡ್ ಔಟ್ ವೈಲ್ಡ್, ಅಷ್ಟು ಇದು ಕ್ರಿಕೆಟ್ ಒಳಗೆ ಅವ್ರಿಗೆ ಇರೋದು. ಇರ್ಫಾನ್ ಪತಾನ್ ಇರಲಿ, ಮುರಳಿ ಇರಲಿ, ಮುರಳಿ ವಿಜಯ್ ಇರಲಿ, ಬಾಲಾಜಿ ಇರಲಿ, ಎಲ್ ಬಾಲಾಜಿ ಇರಲಿ, ನೀವು ತೊಗೊಂಡು ಬಂದರೆ ಇವರೆಲ್ಲ ಇಂಟ್ರೆಸ್ಟ್. ಆಮೇಲೆ ಸಚಿನ್ ಟೆಂಡೂಲ್ಕರ್, ಇವತ್ತು ನೀವು ನೋಡಿದ್ರೆ ಸಚಿನ್ ಟೆಂಡೂಲ್ಕರ್ ಯಾಕೆ ಆಡೋನು ಬಿಡ್ತಿಲ್ಲ, ರಂತೊಂಬರಿಗೆ ಇರ್ತಾರೆ, ತಡಬಾಳ್ಗೆ ಇರ್ತಾರೆ, ಓಡಾಡ್ತಾನೆ ಇದ್ದಾರೆ. ಸೊ ಪ್ಯಾಷನ್ ಅಂದರೆ ನನಗೊಂದು ಒಳ್ಳೆ ಇದಾಗಿದೆ ಅಂದರೆ, ನಾವು ನ್ಯೂಜಿಲ್ಯಾಂಡ್ ಒಳಗೆ ಆವಾಗ ಸಚಿನ್ ನಾವು ಒಳ್ಳೆ ರಿಲೇಷನ್ಶಿಪ್ ಇತ್ತು. ಯಾಕಂದರೆ ನಾವು ಚಾರಿಟಿ ಇವೆಂಟ್ಸ್ ಮಾಡ್ತೀವಿ, ಬಡವರಿಗೆ ಏನು ಹೆಲ್ಪ್ ಮಾಡಬೇಕಂದ್ರೆ ನಮ್ಮ ಡೆಕನೆರಲ್ ಜೊತೆಗೆ ನಾನು ಇಂಡಿಯನ್ ಟೀಮ್ ಎಲ್ಲ ಸೇರಿ ಒಂದು ಇದು ಮಾಡ್ತಿದ್ವಿ. ಸೊ ರಿಲೇಷನ್ಶಿಪ್ ಇತ್ತು. ಆನ್ ದ ಟೂರ್ಸ್ ಯೂಸ್ ಟು ಬಿ ಗೆದರ್ ಅಂದ್ಬಿಟ್ಟು ಅವಾಗ ನಾನು ಒಂದು ಹೇಳಿದೆ ನ್ಯೂಜಿಲ್ಯಾಂಡ್ ಒಳಗೆ, ನೋಡು ಇದೆಲ್ಲ ನೀನು ಅಚೀವ್ ಮಾಡಿದೀಯ ಲೈಫ್ ಒಳಗೆ, ವೈಲ್ಡ್ ಲೈಫ್ಗೆ ಏನಾರು ಮಾಡು. ನ್ಯೂಜಿಲ್ಯಾಂಡ್ ಒಳಗೆ ಸಚಿನ್ ಟೆಂಡೂಲ್ಕರ್ಗೆ ಹೇಳಿದೆ, ಅವ್ರು ನಾನು ಏನು ಮಾಡಬೇಕು ಅಂದ್ರೆ, ಸರ್ ಟೈಗರ್ ಕನ್ಸರ್ವೇಷನ್ ಸಪೋರ್ಟ್ ಮಾಡಿ. ಅದು ಆ ಟೂರ್ ಒಳಗೆ ಏನು ಮಾಡಿದ್ದೆ, ನಾನು ಬ್ಯಾನರ್ಸ್ ತೊಗೊಂಡಿದ್ದೆ, ದೊಡ್ಡ ದೊಡ್ಡ ಬ್ಯಾನರ್ಗಳು, ಫ್ಲೆಕ್ಸ್ ಬ್ಯಾನರ್ಗಳು, 8 ಅಡಿ 4 ಅಡಿಗೆ 8 ಅಡಿ ಫ್ಲ್ಯಾಕ್ಸ್ ಇದು ಹಾಕ್ಬಿಟ್ಟು ಇಂಡಿಯನ್ ಟೀಮ್ ಇದ್ರ ಕ್ಯಾಂಪ್ ಒಳಗೆ ಹಾಕಿಸ್ತಿದ್ದೆ. ಪಾಪ ವೆಂಕಟೇಶ್ ಪ್ರಸಾದ್ ಭಾಳ ಇಂಟ್ರೆಸ್ಟ್ ತೊಗೊಂಡು ಆ ಇದನ್ನು ಬ್ಯಾನರ್ಸ್ ಎಲ್ಲ ಹಾಕೋರು, ಇಂಡಿಯನ್ ಟೀಮ್ ಎಲ್ಲಿ ಕೂತ್ಕೋತಿದ್ದು ಆಗ್ತಾ ಇದೆ. ಸೊ ನಾನು ಒಂದು ದಿವಸ ಸಚಿನ್ಗೆ ಹೇಳಿದೆ, ಈ ಥರ ನೋಡು ಇದೆಲ್ಲ ನೀನು ಅಚೀವ್ ಮಾಡಿದ್ಯಾ, ಇದೇನಾರು ಮಾಡ್ಕೊಂಡು ವಾಟ್ ಐ ಶುಡ್ ಡೂ ಅಂದ್ರೆ, ಐ ಸರ್ ನೀನು ಇದು ಮಾಡು. ಸೊ ಆಯಿತು ಮಾಡ್ತೀನಿ ಅಂದರು. ಸೊ ನಾನು ಈಗ ಏನಾಗುತ್ತೆ, ಸಚಿನ್ ಅಂದರೆ ಭಾಳ ಅವ್ರಿಗೆ ಎಲ್ಲರೂ ಒಂಥರ ದೇವ್ರ ಥರ ನೋಡೋರು, ಅವ್ರನ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ. ಈಗ ಟೆಸ್ಟ್ ಮ್ಯಾಚ್ ಆಡ್ತಿದ್ದಾರೆ ಅಂದರೆ 2 ದಿವಸ 3 ದಿವಸದ ಮುಂಚೆನೆ ಅವರು ಇದ್ರೊಳಗೆ ಹೋಗ್ಬಿಡ್ತಾರೆ ರೂಮಲ್ಲಿ, ಲೋಕದೊಳಗೆ ಕ್ರಿಕೆಟು ಅಷ್ಟೇ. ಹೌದು, ಅವ್ರಿಗೆ ಏನಾದ್ರು ಟೀಮ್ ಮೀಟಿಂಗ್ ಇತ್ತು, ಪ್ರಾಕ್ಟೀಸ್ ಇದ್ದರೆ ಅಷ್ಟೇ, ಇಲ್ದರೆ ಅವ್ರ ಪಾಟಿಗೆ ಅವರು ಇದ್ರೊಳಗಿರೋ ಝೋನಲ್ಲಿ. ಸೊ ಅವರು ಯಾರೂ ಸೇರಿಸ್ತಿರ್ಲಿಲ್ಲ ಹತ್ರ, ಆ ಥರ ಮೇಂಟೈನ್ ಮಾಡೋರು, ಯಾಕಂದರೆ ಕಾನ್ಸಂಟ್ರೇಷನ್ ಲೆವೆಲ್ಸ್ ಆ ಥರ ಇತ್ತು. ನಾನು ಇವ್ರಿಗೆ ಹೇಳಿದಾಗ ಹೇಳಿದೆ, ನೋಡಿ ಏನಾರು ಮಾಡಬೇಕ್ರಿ ಅಂತ. ಓಕೆ ಲೆಟ್ಸ್ ಡೂ ಅಂದ್ಬಿಟ್ಟು ಹೋದೆ ರೂಮ್ಗೆ ಹೋದೆ. ನಾಡಿದ್ದು ಟೆಸ್ಟ್ ಮ್ಯಾಚ್ ಇತ್ತು, ನಾನು ಇವತ್ತು ಅವ್ರ ರೂಮಲ್ಲಿಗಿದ್ದೀನಿ, ಈ ಥರ ಎಲ್ಲ ಮಾತಾಡೋಣ ಅಂದ್ಬಿಟ್ಟು ಆಯ್ತು ಬರ್ತೀನಿ. ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ ನ್ಯೂಜಿಲ್ಯಾಂಡ್ ಒಳಗೆ, ಹ್ಯಾಮಿಲ್ಟನ್ ಅಂದ್ಬಿಟ್ಟು ಜಾಗ. ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಟ್ಬಿಟ್ಟು, ಇಂಟರ್ನ್ಯಾಷನಲ್ ಮೀಡಿಯಾ ಎಲ್ಲ ಕಡೆದು ಮೀಡಿಯಾ ಇದ್ರದ್ದು, ಸಚಿನ್ ಟೆಂಡೂಲ್ಕರ್ ಬಂದು ನಮ್ಮ ಟೈಗರ್ನ ಹೆಂಗೆ ಸೇವ್ ಮಾಡಬೇಕು, ವೈ ವಿ ಶುಡ್ ಸೇವ್ ದ ಟೈಗರ್ ವೆರಿ ಇಂಪಾರ್ಟೆಂಟ್ ಅಂದ್ಬಿಟ್ಟು ಅವರೊಂದು ಮೆಸೇಜ್ ಕೊಟ್ಬಿಟ್ಟು ಎಲ್ಲ ಈ ಥರ ಐ ಆಮ್ ಫಾರ್ ಕನ್ಸರ್ವಿಂಗ್ ಟೈಗರ್ ಅಂದ್ಬಿಟ್ಟು ಅವರೇ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಇದು ಮಾಡ್ತಾರೆ. ಅದಾಯಿತು. ನೆಕ್ಸ್ಟ್ ನೆಕ್ಸ್ಟ್ ಆ ಮ್ಯಾಚ್ ಒಳಗೆ 100 ಹೊಡಿತಾರೆ, 160 ಹೊಡಿತಾರೆ ಟೆಸ್ಟ್ ಮ್ಯಾಚ್ ಒಳಗೆ. ಸೊ ಅವ್ರ ಪ್ರೆಸ್ ಕಾನ್ಫರೆನ್ಸ್ ಬರ್ಬೇಕಾದ್ರೆ ನಾನು ಹೇಳಿದೆ, ಈ 100ನ ನೀನು ಟೈಗರ್ಗೆ ದಯವಿಟ್ಟು ಡೆಡಿಕೇಟ್ ಮಾಡೋಂಬಿಟ್ಟು. ಸೊ ಇದು ಯಾರೋ ಕ್ವಶನ್ ಕೇಳಿದ್ರು, ಹೌದು ದಿಸ್ 100 ಐ ಡೆಡಿಕೇಟ್ ಫಾರ್ ಟೈಗರ್ ಕನ್ಸರ್ವೇಷನ್, ಬಾಬಾ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಅಂಥ ದೊಡ್ಡ ಪ್ಲೇಯರ್ ಐಕಾನು
ಬಂದು ನಾನು ಏನಾದ್ರು ಮಾಡಬೇಕು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂದರೆ ಇಟ್ ಮೇಡ್ ಎ ಹ್ಯೂಜ್ ಇಂಪ್ಯಾಕ್ಟ್. ಪಾಪ ಅವ್ರಿಗೆ ಆ ಟೈಮೊಳಗೆ ಏನಂದರೆ ಸಚಿನ್ ಒಂಥರ ಅವ್ರನ್ನ ಬೇರೆ ಥರ ಲೆವೆಲ್ಗೆ ಇಟ್ಬಿಟ್ಟಿದ್ರು, ಜನ ಆ ಥರ ಮಾಡ್ತಿದ್ದಿದ್ರು. ಸೊ ಸಚಿನ್ ಯಾವಾಗ ಒಂದು ಮಾತು ಹೇಳಿದ್ರು ಎಲ್ಲರಿಗೂ ಒಂದು ಸ್ವಲ್ಪ ಗುಂಬಂತು, ಓ ಸಚಿನ್ ಇಸ್ ಸೀರಿಯಸ್ ಅಬೌಟ್ ಇಟ್ ಅಂದ್ಬಿಟ್ಟು. ಸೊ ದಟ್ ವಾಸ್ ಅ ಬಿಗ್ ವಿಕ್ಟ್ರಿ ಅಂದ್ಬಿಟ್ಟು. ಆಲ್ರೆಡಿ ಕುಂಬ್ಳೆ ಇದ್ರು ಇವರೆಲ್ಲ ಇದು ಮಾಡ್ತಿದ್ರು. ಪಾಪ ಕುಂಬ್ಳೆಗಂತೂ ಸಿಕ್ಕಾಪಡೆ ಹುಚ್ಚು. ನ್ಯೂಜಿಲ್ಯಾಂಡಿಗಿದ ಅದು ಪ್ರಿವಿಯಸ್ ಟೂರ್ 1999 ಹೋದಾಗ ಜೊತೆಗೆ ಹೋಗ್ಬಿಟ್ಟು ಫೋಟೋಗ್ರಾಫಿ ಮಾಡ್ತಿದ್ವಿ ನ್ಯೂಜಿಲ್ಯಾಂಡ್ ವೈಲ್ಡ್ ಲೈಫ್. ಹೌದು, ಫೋಟೋಗ್ರಾಫಿ ಹುಚ್ಚು. ಸೊ ಅವಾಗ ಅವ್ರದ್ದು ಒಂದು ಆಲ್ಬರ್ಟಸ್ ಅಂತ ಬರ್ಡ್ ಇದೆ, ಲಾಂಗ್ ವೆರಿ ಬಿಗ್ ವಿಂಗ್ ಸ್ಪ್ಯಾನ್, ಅದೊಂದು ಫೋಟೋ ಹಿಡಿತಾರೆ, ಔಟ್ ಸ್ಟ್ಯಾಂಡಿಂಗ್ ಫೋಟೋ ಅದು. ಸೊ ಆ ಥರ ಪಳಗ್ತಾ ಇದ್ವಿ, ಹೋಗ್ತಾ ಇದ್ವಿ. ಆಮೇಲೆ ಅವ್ರ ಕಮಿಟ್ಮೆಂಟು ಇದೆ, ಅವ್ರದ್ದು ನಮ್ಮ ಕುಂಬ್ಳೆ ಅವ್ರದ್ದು ಒಂದು ಫೌಂಡೇಶನ್ ಇದೆ, ಕುಂಬ್ಳೆ ಫೌಂಡೇಶನ್ ಅಂದ್ಬಿಟ್ಟು, ಅದರಿಂದ ಈ ಥರ ಬೇರೆ ಇವ್ರಿಗೆಲ್ಲ ರೆಕಗ್ನೈಸ್ ಮಾಡ್ತಾರೆ. ಸೊ ಆ ಥರ ಬೇಜಾನ್ ಪ್ಲೇಯರ್ಸ್ ಇದ್ದಾರೆ. ಸಂಜಯ್ ಮಂಜರೇಕರ್ ಬಿಟ್ಟರೆ ಅವ್ರಿಗೆ ಕಾಲಂದ್ರೆ ಬರ್ತಾಯಿರ್ತಾರೆ, ಈಸ್ ಔಟ್ ಆ್ಯಂಡ್ ಔಟ್ ಇದಂದ್ಬಿಟ್ಟು. ನಿಮ್ಮ ಹಾರ್ದಿಕ್ ಪಾಂಡ್ಯಾಗ ತಗೊಳ್ಳಿ, ಇಂಟ್ರೆಸ್ಟ್ ಇದೆ. ಆ ಥರ ಪ್ಲೇಯರ್ಸ್ ಆಫ್ ಕಮಿಟೆಡ್, ನಾವು ಏನಾದ್ರು ಮಾಡಬೇಕು ಅಂದ್ಬಿಟ್ಟು. ಪರ್ಸ್ನಲ್ ಆಗಿ ಐ ಕುಡ್ ಸೇ ಅಬೌಟ್ ಸೇ 20-25, ಬಟ್ ಏನಂದರೆ ಮ್ಯಾಕ್ಸಿಮಮ್ ರೀಚ್ ಆಗಿದೆ ಅಂದರೆ ಸಂದೀಪ್ ಪಾಟೀಲ್ ಅವರು ಇದ್ರು, ಫಾರ್ಮರ್ ಇಂಡಿಯಾ ಪ್ಲೇಯರ್. ಅವರು ನಮ್ಮ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಡೈರೆಕ್ಟರ್ ಆಗಿದ್ದರು. ಅವ್ರಿಗೆ ಕ್ರಿಕೆಟ್ ಬಿಗ್ ಕ್ರಿಕೆಟ್ ಸ್ಟಾರು, ಪ್ಲಸ್ ವೈಲ್ಡ್ ಲೈಫ್ ಎಂಥಸಿಯಾಸ್ಟು. ಸೊ ಯಾವಾಗಲೂ ಕೂತ್ಕೊಂಡು ಮಾತಾಡ್ತಿದ್ದೆ. ಅವರು ಏನಿಲ್ಲ ಅಂದರೆ ಮಿನಿಮಮ್ ಒಂದು 700 ಜನಕ್ಕೆ ಈ ಥರ ವಿ ಶುಡ್ ಡೂ ಸಮಥಿಂಗ್ ಫಾರ್ ಕನ್ಸರ್ವೇಷನ್ ಅಂದ್ಬಿಟ್ಟು ದೊಡ್ಡ ದೊಡ್ಡ ಪ್ಲೇಯರ್ಸ್ಗೆಲ್ಲ ಮಾತಾಡ್ತಾರೆ. ಇಲ್ಲಿ ತಗೊಳ್ಳಿ, ನಮ್ಮ ಜಿ ಆರ್ ವಿಷನ್ ಅದಕ್ಕೆ ಭಾಳ ಇಂಟ್ರೆಸ್ಟ್. ನಮ್ಮ ರಾಜರ್ ಮಿನಿಗಂತೂ ಕಾಡೆ ಪಕ್ಕನೇ ಇರೋದು ಅವರು, ಅವ್ರು ಬಂದಿಪುರ್ ಪಕ್ಕನೇ ಅವ್ರದ್ದು ಒಂದು ಜಾಗ, ಅವ್ರಿಗೆ ಕಾಡೆ ಅಂದರೆ ಭಾಳ ಹುಚ್ಚು. ಸೊ ಆ ಥರ ಇದ್ಬಿಟ್ಟು. ಆಮೇಲೆ ನಮ್ಮ ಬ್ರಿಜೇಶ್ ಪಟೇಲ್ ಅಂತಿದ್ದಾರೆ, ಅವ್ರು ಅವಾಗ ಟೀಮ್ನ ಕರ್ಕೊಂಡು ಹೋಗೋರು ನೈರೋಬಿಗೆ ಕ್ರಿಕೆಟ್ ಆಡೋಕ್ಕೆ ಕೀನ್ಯಾಗೆ. ಅವಾಗ ಹೋದಾಗೆಲ್ಲ ಇವ್ರನ್ನೆಲ್ಲ ವೈಲ್ಡ್ ಲೈಫ್ ಸಫಾರಿಗೆ ಕರ್ಕೊಂಡು ಹೋಗೋದು ಪ್ಲೇಯರ್ಸ್ನೆಲ್ಲ. ಸೊ ಈ ಥರ ನೀವು ನೋಡೋಕೆ ಹೋದ್ರೆ ಎಷ್ಟೋ ನಮ್ಮ ಜಿ ಆರ್ ವಿಷನ್ ಅದಕ್ಕೂ ಭಾಳ ಇಂಟ್ರೆಸ್ಟ್ ಇದೆ, ವಿರಾಟ್ಗೂ ಇದೆ. ಬಟ್ ಟೈಮ್ ಸಿಕ್ಬೇಕಲ್ಲ, ವೆನ್ ಯು ಆರ್ ಪ್ಲೇಯಿಂಗ್ ಟೈಮ್ ಸಿಕ್ಕೋದು ಕಷ್ಟ. ಆಫ್ ದ ಫೀಲ್ಡ್ ಬಿಟ್ಟಿದ ಮೇಲೆ ನಿಮಗೆ ಟೈಮ್ ಸಿಕ್ಕತ್ತೆ. ಈಗ ನೋಡಿ ಸಚಿನ್ ತೆಂಡೂಲ್ಕರ್, ಅವಾಗೆಲ್ಲ ಇಟ್ ವಾಸ್ ಜಸ್ಟ್ ಕ್ರಿಕೆಟ್ ಕ್ರಿಕೆಟ್ ಕ್ರಿಕೆಟ್, ಬೇರೇನೂ ಇರಲಿಲ್ಲ ಲೈಫೊಳಗೆ. ಈಗ ಕ್ರಿಕೆಟ್ ಅಷ್ಟೆಲ್ಲ ಡೆಡಿಕೇಟ್ ಮಾಡಿ ಅಷ್ಟು ಟೈಮ್ ಕೊಟ್ಟಿದ್ಮೇಲೆ ಇವಾಗೇನು ಸಚಿನ್ಗೇನು, ನೀವು ನೋಡಿದಾಗೆಲ್ಲ ವಿಡಿಯೋ ಎಲ್ಲ ನೋಡ್ತಿರ್ತೀನಿ, ಅವ್ರು ಕಳಿಸ್ತಿರ್ತಾರೆ ಇದ್ರ ಫೇಸ್ಬುಕ್ ಒಳಗೆ ಹಾಕ್ತಾರೆ, ಈ ಥರ ಟೈಗರ್ ನೋಡೋದು, ರಂಥಂಬೋರ್ ಅವಳಿಗೆ ತಡಬಾಗಿ ಹೋಗೋದು, ಕಾರ್ಬೆಟ್ಗೆ ಹೋಗೋದು. ಸೊ ಇಟ್ ಈಸ್ ಗ್ರೇಟ್ ಫನ್, ಅಟ್ಲೀಸ್ಟ್ ಈಸ್ ಎಂಜಾಯಿಂಗ್ ಲೈಫ್ ನಾವು. ನಾನು 93 ಸ್ಟಾರ್ಟ್ ಮಾಡಿದೆ ಇಂಡಿಯನ್ ಟೀಮ್ ಜೊತೆ ಟ್ರಾವೆಲ್ ಮಾಡೋಕ್ಕೆ. ನಾನು ಕೊನೆಗೆ ಮುಗಿಸಿದ್ದು 2011 ಅಂತ ಹೇಳಿ, ಅಲ್ಲಿಗೆ ನಾನು ಕ್ರಿಕೆಟ್ ಬಿಟ್ಟು ಐ ಕೇಮ್ ಕಂಪ್ಲೀಟ್ಲಿ ಇಂಟು ವೈಲ್ಡ್ ಲೈಫ್ ಕನ್ಸರ್ವೇಷನ್. ಯಾಕಂದರೆ ನನಗೇನಿತ್ತಂದರೆ ನನ್ನಿಂದ ಏನಾದ್ರು ಒಂದು ಮಾಡೋಣ ಸಣ್ಣ ಪುಟ್ಟ ಕನ್ಸರ್ವೇಷನ್ಗೆ. ಏನಾದ್ರು ಕ್ರಿಕೆಟ್ ನಾನು ಯಾವಾಗ ಬೇಕಾದ್ರೂ ಬರೀಬೋದು, ಯಾಕಂದರೆ ನಾನು ಆಡಿದ್ದೆ, ಪಳಗಿದ್ದೀನಿ, ಬರೆಯೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ. ಸೊ ನಂದೊಂದು ಕಮಿಟ್ಮೆಂಟ್ ಬಂತು, ದೇವ್ರ ದಯಿಂದ ನಾನು ಬೇಡ್ಕೊಂಡೆ ನನಗೊಂದು ಆಪರ್ಚುನಿಟಿ ಕೊಡಿ ಅಂದ್ಬಿಟ್ಟು. ಇವತ್ತು ನಾನು ಕನ್ಸರ್ವೇಷನ್ಗೆ ಇಳಿದಿದ್ರೆ ನಾನು ಐ ಆಮ್ ಡೆಡಿಕೇಟೆಡ್. ನಾನು ಬಿಕಾಸ್ ನಾನು ಹೇಳ್ಬೇಕಂದ್ರೆ ನನ್ನ ಕಮಿಟ್ಮೆಂಟ್ ಏನಂದ್ರೆ ವೈಲ್ಡ್ ಲೈಫ್ ಬಂದಿದ್ದು ಕನ್ಸರ್ವೇಷನ್ ಅಂದರೆ ನಾನು ಕನ್ಸರ್ವೇಷನ್ಗೆ ನಾನು ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ಸೊ ಐ ಡೋಂಟ್ ಕೇರ್ ಅಬೌಟ್ ಎ ಆರ್ ಬಿ, ಐ ಕೇರ್ ಅಬೌಟ್ ಕನ್ಸರ್ವೇಷನ್, ದಟ್ ಇಸ್ ಮೈ ಡೆಡಿಕೇಶನ್. ಅದನ್ನು ನಾನು ಮಾಡ್ಕೊಂಬರ್ತೀನಿ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನಾನು ಕೆಲವು ಟೈಮು ಭಾಳ ಓಪನಾಗಿ ಮಾತಾಡ್ತೀನಿ, ಕೆಲವು ಟೈಮು ಅಗ್ರೆಸಿವ್ ಆಗಿ ಮಾತಾಡ್ತೀನಿ, ಬಟ್ ದಟ್ ಈಸ್ ಓನ್ಲಿ ಫಾರ್ ಕನ್ಸರ್ವೇಷನ್. ಕೆಲವು ಆಫೀಸರ್ಗೆ ಬೇಜಾರಾಗತ್ತೆ, ಬಟ್ ಡಜಂಟ್ ಮ್ಯಾಟರ್ ಟು ಮೀ. ಯಾಕಂದರೆ ಎಂಡ್ ಆಫ್ ದ ಡೇ ನಾವು ಮಾಡ್ತಿರೋದು, ನಾನು ಎಲ್ಲ ಬಿಟ್ಟು ಬಂದಿದ್ದು, ಕ್ರಿಕೆಟ್ ಬಿಟ್ಟು ಬಂದಿದ್ದು ಕನ್ಸರ್ವೇಷನ್ಗೆ. ಸೊ ಐ ಸೆಟ್ ಇಫ್ ಐ ಡೂ ಇಟ್ ಐ ಹ್ಯಾವ್ ಟು ಡೂ ಅ ಪ್ರಾಪರ್ ಜಾಬ್ ವಿದೌಟ್ ಕಾಂಪ್ರಮೈಸ್, ವಿದೌಟ್ ಫಿಯರ್, ವಿದೌಟ್ ಬಯಸ್. ಈಗ ನನ್ನ ಜೊತೆ ಅವಾಗೆಲ್ಲ ಇದ್ದವರು ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಈಗ ಅವ್ರು ಏನಾದ್ರು ತಪ್ಪು ಮಾಡ್ತಾರೆ ನಾನು ಬರ್ದೇ ಬರೀತೀನಿ, ಮಾತಾಡ್ತೀನಿ. ಲಾಟ್ ಆಫ್ ಕ್ರಿಕೆಟರ್ಸ್ ಆರ್ ಇನ್ವಾಲ್ಡ್ ಆ್ಯಂಡ್ ನಾವು ಯಾವಾಗಲೂ ವಿ ಆರ್ ಇನ್ ಟಚ್ ವಿತ್ ಈಚ್ ಅದರ್ ಏನಾರು ಮಾಡಬೇಕಂದ್ಬಿಟ್ಟು. ಈಗ ನಾವು ಅದ್ರ ಬಗ್ಗೆ ನೋಡಿ, ನಾವು ಮಾತಾಡಬೇಕಂದ್ರೆ ಸಂದೀಪ್ ಪಟೇಲ್ ಇರಲಿ, ಹರ್ಭಜನ್ ಸಿಂಗ್ ಇರಲಿ, ಯೂಸುಫ್ ಪತಾನ್, ನಾವೆಲ್ಲ ಒಂದು ಕೂತ್ಕೊಂಡು ಒಂದು ಶುರು ಮಾಡಿದ್ವಿ, ಟೈಗರ್ ಕಪ್ ಅನ್ನು ಮಾಡಿದ್ದೀವಿ. ಟೂರ್ನಮೆಂಟ್ ಇದೆ ಟೈಗರ್ ಕಪ್ ಅಂದ್ಬಿಟ್ಟು, 12 ಹುಡುಗರು, 14 ಹುಡುಗರು, 16 ಹುಡುಗರಿಗೆ ಒಂದು ಟೂರ್ನಮೆಂಟ್ ಮಾಡಿದ್ದೀವಿ. ಒಂದು ಕಡೆ ಹುಡುಗರು ಕ್ರಿಕೆಟು ಡೆವಲಪ್ ಆಗುತ್ತೆ, ಅವ್ರನ್ನ ನಾವು ಅಂಬಾಸಿಡರ್ ಮಾಡ್ತಾಯಿದ್ವಿ, ಕ್ರಿಕೆಟ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂಬಾಸಿಡರ್ ಮಾಡ್ತಿದ್ದೀವಿ. ಸೊ ನಾವೀಗ 12 ಮಾಡ್ಕೊಂಬಂದಿದ್ದೀವಿ. ಸೊ ಈಗ ಏನು ಮಾಡ್ತಂದರೆ, ನಾವು ಎಲ್ಲ ಈಗ ದುಡ್ಡು ಕಲೆಕ್ಟ್ ಮಾಡ್ತೀವಿಲ್ಲ, ಅದನ್ನ ದುಡ್ಡನ್ನು ನಾವು ಫಾರೆಸ್ಟ್ ಸ್ಟಾಫ್ಗೆ, ಯಾರು ಈ ವಾಚರ್ಸ್ಗೆ ಸ್ಪೆಷಲಾಗಿ ಗಾರ್ಡ್ಸ್ಗೆ, ಯಾಕಂದರೆ ಅವ್ರಿಗೆಲ್ಲ ಕರೆಕ್ಟ್ ಇದು ಬರಲ್ಲ ಅಂದ್ಬಿಟ್ಟು ಅವ್ರನ್ನ ರೆಕಗ್ನೈಸ್ ಮಾಡಿ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಕರೆದು ಅವ್ರಿಗೊಂದು ಫೆಲಿಸಿಟೇಷನ್ ಮಾಡಿ ಅವಾರ್ಡ್ಸ್ ಕೊಟ್ಟು
ಅವ್ರಿಗೆ ಇದು ಮಾಡ್ತೀವಿ, ವರ್ಷ ವರ್ಷ ಮಾಡ್ತಿದ್ವಿ, 12 ವರ್ಷ ಮಾಡಿದ್ದೀವಿ, ಈ ವರ್ಷನೂ ರೆಡಿ ಇದೆ, ಈಗ ಮಾಡ್ಬೇಕು ನಾವು. ಸೊ ಇದು ಒಂದು ನಮ್ಮದು ಒಂದು ಕ್ರಿಕೆಟರ್ಸ್ದೇ ಒಂದು ಸಂಸ್ಥೆ, ಈಗ ಕ್ರಿಕೆಟರ್ಸ್ ಫಾರ್ ಕನ್ಸರ್ವೇಷನ್ ಎಂದು ಒಂದು ಎನ್ ಜಿ ಒ ಇದೆ. ಮೂಮೆಂಟ್ ಇರಲಿ, ಜನಕ್ಕೆ ಗೊತ್ತಾಗಲಿ, ಎಲ್ಲ ಕಡೆಗೂ ಹರಿವು ಮುಟ್ಲಿ ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ದೇನೆಂದ್ರೆ ಕ್ರಿಕೆಟ್ ಒಂದು ಸೆಲೆಬ್ರಿಟಿ, ಒಂದು ಐಕಾನ್, ಅವ್ರೇನು ಹೇಳಿದ್ರೆ ಬೆಳೆ ಜಾಸ್ತಿ ಆಗುತ್ತೆ, ಜಾಸ್ತಿ ಜನಕ್ಕೆ ಮುಟ್ಟತ್ತೆ, ರೀಚ್ ಆಗತ್ತೆ. ಎಲ್ಲ ಕ್ರಿಕೆಟರ್ಸ್ಗೂ ನಾನು ಯಾವತ್ತೂ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ರಾಹುಲ್ ದ್ರಾವಿಡೇ ಇರಲಿ, ಕುಂಬ್ಳೆ ಇರಲಿ, ಶ್ರೀನಾಥ್ ಇರಲಿ, ಜೋಶಿ ಇರಲಿ, ಆರ್ ವಿನಯ್ ಕುಮಾರ್ ಇರಲಿ, ಮಯಾಂಕ್ ಅಗರ್ವಾಲ್ ಇರಲಿ, ಯೂಸುಫ್ ಪತಾನು, ಸಂದೀಪ್ ಪಟೇಲ್, ರಾಜರ್, ಜಿ ಆರ್ ವಿಶ್ವನಾಥ್, ನೀವು ಆ ಥರ ನೋಡಿದ್ರೆ ಹರ್ಭಜನ್ ಸಿಂಗ್, ಮುರಳಿ ವಿಜಯ್, ವರುಣ್ ಹರಣ್, ಹೆಸರುಗಳು ಬರ್ತಾ ಇರತ್ತೆ. ಸೊ ಅಷ್ಟು ಜನ ಇದಕ್ಕೆ ಬಂದು ಒಂದು ಮೂಮೆಂಟಿಗೆ ವಿ ಆರ್ ದೇರ್ ಟು ಹೆಲ್ಪ್ ಕನ್ಸರ್ವೇಷನ್ ಅಂದ್ಬಿಟ್ಟು ಆ ಇದಿದೆ ಅವ್ರಿಗೆ ಇಂಟ್ರೆಸ್ಟು, ಜೆನ್ಯೂನ್ ಇಂಟ್ರೆಸ್ಟ್ ಇದೆ.